ಭಾರತ ತಂಡ ನಾಯಕ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಗೆ ಗುರುಗ್ರಾಮ ಪುರಸಭೆ ದಂಡ ವಿಧಿಸಿದೆ. 2019 ವಿಶ್ವಕಪ್ನಲ್ಲಿ ಬ್ಯುಸಿಯಾಗಿರುವ ವಿರಾಟ್ ಕೊಹ್ಲಿ ಮನೆಯಲ್ಲಿನ ಕುಡಿಯುವ ನೀರನ್ನು ಕಾರು ಸ್ವಚ್ಛಗೊಳಿಸಲು ಬಳಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಗುರುಗ್ರಾಮದ ಪುರಸಭೆ 500 ರೂಪಾಯಿ ದಂಡ ವಿಧಿಸಿದೆ. ತೀವ್ರ ಬಿಸಿಲಿನ ತಾಪ ಎದುರಿಸುತ್ತಿರುವ ಉತ್ತರ ಭಾರತದಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಗುರುಗ್ರಾಮದಲ್ಲಿಯೂ ನೀರಿನ ಕೊರತೆ ಉಂಟಾಗಿದ್ದು ವಿರಾಟ್ ಕೊಹ್ಲಿ ಮನೆಯಲ್ಲಿ 6 ಕಾರುಗಳನ್ನು ಸ್ವಚ್ಛಗೊಳಿಸಲು 1000 ಲೀಟರ್ಗಳಷ್ಟು ನೀರನ್ನು ಪೋಲು ಮಾಡಿದ್ದರು ಎಂದು ಕೊಹ್ಲಿ ನೆರೆಮನೆಯವರು ದೂರು ನೀಡಿದ್ದರು. ನೆರೆಮನೆಯವರ ದೂರಿನ ಹಿನ್ನೆಲೆಯಲ್ಲಿ ನಗರ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕೊಹ್ಲಿ ಮನೆಯಲ್ಲಿ ನೀರು ಪೋಲು ಮಾಡುತ್ತಿದ್ದ ಮನೆ ಕೆಲಸದವರಿಗೆ ದಂಡ ವಿಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.